ಡಿ ಕೆ ಶಿ ಡಿ ಸಿ ಎಕ್ಸ್ಪರ್ಟ್ ಸಿ ಡಿ ಎಕ್ಸ್ಪರ್ಟ್ ಎನ್ನುವಂತಹ ಹೇಳಿಕೆ ವಿಚಾರವಾಗಿ ರಾಜೀವ್ಗೌಡ ನೀಡಿದಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಜೀವ್ಗೌಡ ಮಾತನಾಡಿದ್ದಾನಲ್ಲ, ಅವನು ಮೆಂಟಲ್ ಕೇಸು, ಬಹಳ ಸಂತೋಷ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ನವರು ನನ್ನನ್ನು ಆಗಾಗ ನೆನಪಿಸ್ಕೊಳ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಡಿ ಕೆ ಶಿ ಸಿ ಡಿ ಎಕ್ಸ್ಪರ್ಟ್ ಅನ್ನುವಂತಹ ರಾಜೀವ್ಗೌಡ ನೀಡಿದಂತಹ ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿರೋದು. ರಾಜೀವ್ಗೌಡ ಮಾತನಾಡಿದ್ದಾನಲ್ಲ, ಈಗ ಅವನೊಂಥರ ಮೆಂಟಲ್ ಕೇಸ್ ಅಂತ ಲೇವಡಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಬಹಳ ಸಂತೋಷ ಆಗುತ್ತೆ ಯಾಕಂದರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ನನ್ನನ್ನು ಆಗಾಗ ನೆನಪಿಸ್ಕೊಳ್ತಿದ್ದಾರೆ ಅಂತ ಮೆಂಟಲ್ ಕೇಸ್ ಹೇಳಿಕೆಗೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಫಸ್ಟು ರಾಜೀವ್ಗೌಡ ಆಗಲಿ, ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನು ಕೇಳ್ತಾ ಇದೀವಿ ಅಂದರೆ ಬಿ ಜೆ ಪಿ ಲೀಡ್ರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ, ಕೇಳಿ ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ, ಎಲ್ಲೋದ ಸಿ ಟಿ ರವಿ, ಎಲ್ಲೋದ್ರು ಶೋಭಕ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ, ಹುಬ್ಳಿ ಹೆಣ್ಮಗಳಿಗೆ ನಾವು ಏನು ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನೊಂದು ಹೆಜ್ಜೆ ಮುಂದೋಗಿ ಡಿ ಕೆ ಶಿವಕುಮಾರ್ ಅವರು ಈಗ ಫಸ್ಟು ರಾಜೀವ್ಗೌಡ ಆಗಲಿ, ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನು ಕೇಳ್ತಾ ಇದೀವಿ ಅಂದರೆ ಬಿ ಜೆ ಪಿ ಲೀಡ್ರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ, ಕೇಳಿ ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ, ಎಲ್ಲೋದ ಸಿ ಟಿ ರವಿ, ಎಲ್ಲೋದ್ರು ಶೋಭಕ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ, ಹುಬ್ಳಿ ಹೆಣ್ಮಗಳು. ಎಸ್ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಸಿ ಡಿ ಎಕ್ಸ್ಪರ್ಟ್ ಅನ್ನುವಂಥ ರಾಜೀವ್ಗೌಡ ಹೇಳಿಕೆಗೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿರೋದು, ಹಾಗೆಯೇ ಬಿ ಜೆ ಪಿಯವರು ಯಾಕೆ ಈ ವಿಚಾರವಾಗಿ ಮಾತನಾಡೋದಿಲ್ಲ, ಸಾಂತ್ವನ ಹೇಳೋದಕ್ಕೆ ಸಂತ್ರಸ್ತೆಯರ ಬಳಿ ಇದುವರೆಗೂ ಬಿ ಜೆ ಪಿ ಯಾಕೆ ಹೋಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸದ್ಯಕ್ಕೆ ರಾಜ್ಯ ಮತ್ತು ಪಕ್ಷದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಈ ರಾಜ್ಯ ರಾಜಕಾರಣ ಮತ್ತು ದೇಶದ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು, ಅದರಲ್ಲೂ ಕೂಡ ಬಿಜೆಪಿಯ ಮುಖಂಡರು ಈ ಪ್ರಕರಣದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ, ಅಂದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಯಾರು ಹೆಣ್ಮಕ್ಳಿಗೆ ಅನ್ಯಾಯವಾಗಿದೆ ಅವರಿಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲವೆಣ್ಣ ಎನ್ನುವ ಒಂದು ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡುವಂತದ್ದು. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಸಿ ಟಿ ರವಿ ಅವರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇವರನ್ನ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಸಾಂತ್ವನ ಹೇಳುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ಎನ್ನುವ ಒಂದು ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಬಿಜೆಪಿಯ ಮುಖಂಡ ರಾಜೀವ್ಗೌಡ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿ ಡಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಎನ್ನುವ ರಾಜೀವ್ಗೌಡ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಅದೊಂದು ಮೆಂಟಲ್ ಕೇಸ್ ಎನ್ನುವ ಶಬ್ದವನ್ನ ಬಳಕೆ ಮಾಡಿ ಅದೊಂದು ಮೆಂಟಲ್ ಕೇಸ್ ಅಂತ ಹೇಳಿರುವಂತದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಬಿಜೆಪಿಗರು ತಪ್ಪು ಮಾಡಿದ್ದಾರೆ, ಜೆ ಡಿ ಎಸ್ ನವರು ತಪ್ಪು ಮಾಡಿದ್ದಾರೆ, ಯಾರು ಕೂಡ ಬಾಯಿ ಬಿಡ್ತಿಲ್ಲ ಎನ್ನುವ ಮಾತನ್ನ ಹೇಳುವ ಧಾಟಿಯಲ್ಲಿ ಅವರು ಮಾತನಾಡಿ ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಸದ್ಯಕ್ಕೆ ಎಸ್ಐಟಿ ತಂಡವನ್ನ ರಚನೆ ಮಾಡಿರುವುದರಿಂದ ತನಿಖೆ ಕೈಗೊಂಡಿದ್ದೇವೆ, ಯಾರೇ ತಪ್ಪು ಮಾಡಿದರೂ ಕೂಡ ಕ್ರಮವನ್ನ ಜರುಗಿಸ್ತೇವೆ ಅನ್ನೋ ಮಾತನ್ನ ಅವರು ಹೇಳಿರುವಂತದ್ದು. ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲೋದ್ರು ಶೋಭಕ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ, ಹುಬ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.